ಇಷ್ಟಾದ ಮೇಲೂ ಕೂಡ ನಿಮಗೆ ಯಾಕೆ ಅನುಮಾನ? ಅವಳು ನನ್ನ ಮಗಳೇ ಅಲ್ಲ ಅಂತ ಸಾಧಿಸೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಏನಾದ್ರೂ ಇದೆಯಾ? ಮಾತಾಡೋಕ್ಕಾಗೋದಿಲ್ಲ. ಶ್ರೇಷ್ಠ ಪುಟ್ಟಿಗೆ ಸ್ವಲ್ಪ ನೋವಾದ್ರೂ ಕೂಡ ಅಹಲ್ಯ ಸಹಿಸ್ತಿರಲಿಲ್ಲ. ನೀವು ನೋಡಿದಿರಿ, ಆದರೂ ಕೂಡ ಸುಳ್ಳು ಸುಳ್ಳು ಅನುಮಾನ ಪಡ್ತೀರಿ. ಸುಳ್ಳು ಸುಳ್ಳು ಧರ್ಮೇಂದ್ರ, ಯಾವತ್ತಾದರೂ ನಿನ್ನ ಹೆಂಡತಿ ಯಾಮಿನಿ ನನ್ನ ಶ್ರೇಷ್ಠ ಪುಟ್ಟಿಗೆ ಪ್ರೀತಿನ ತೋರಿಸಿದಾಳ, ಮಮತನ ಕೊಟ್ಟಿದಾಳ? ಅದಕ್ಕೆ ಹೇಳೋದು, ಯಾವತ್ತು ತಾಯಿ ತಾಯಿನೇ. ಆ ಸ್ಥಾನನ ಬೇರೆಯವ್ರ ಹತ್ರ ತುಂಬೋದಕ್ಕೆ ಸಾಧ್ಯ ಇಲ್ಲ. ಇನ್ಮೇಲಾದರೂ ನನ್ನ ಮಗಳ ಮೇಲೆ ಅನುಮಾನ ಪಡೋದನ್ನ ಬಿಟ್ಬಿಡಿ. ಅಹಲ್ಯ ಪುಟ್ಟ, ಅಪ್ಪಾಜಿ ಒಂದು ನಿಮಿಷ ಬಾ. ಕೂತ್ಕೋ. ಹೇಳಿ ಅಪ್ಪಾಜಿ. ಏನ್ ಪುಟ್ಟ, ತುಂಬಾ ಬದಲಾಗಿದ್ಯಲ್ಲ. ಮನಸ್ಸಿನಲ್ಲಿರೋ ಭಾವನೆಗಳು ಅವರ ಮುಖದಲ್ಲಿ ಕಾಣುತ್ತಂತೆ. ನಿನ್ನ ಮನಸ್ಸಿನಲ್ಲಿರೋ ಭಾವನೆಗಳು ನನಗೆ ಕಾಣ್ತಾ ಇದೆ. ಯಾವ ಭಾವನೆಗಳು ಅಪ್ಪಾಜಿ? ನಿನ್ನ ಮುಖದಲ್ಲಿರೋ ಸಂತೋಷ, ನಿನ್ನಲ್ಲಿ ದಿನೇ ದಿನೇ ಖುಷಿ ಹೆಚ್ಚಾಗ್ತಾನೆ ಇದೆ. ಈಗ ಯಾವತ್ತೂ ಸಂತೋಷವಾಗಿರಬೇಕು, ಆ ಸಂತೋಷ ನನ್ನ ಕಣ್ಣಿಗೆ ಕಾಣಿಸ್ತಿರ್ಬೇಕು. ನೋಡು ಪುಟ್ಟ, ಯಾವತ್ತೂ ನೀನು ಹೀಗೆ ಖುಷಿ ಖುಷಿಯಾಗಿರಬೇಕು, ಸಂತೋಷವಾಗಿರಬೇಕು. ಆಗಲೇ ಈ ಮನೆಗೊಂದು ದೈವ ಕಳೆ ಪುಟ್ಟಿ. ನೀನು ಮತ್ತೆ ಶ್ರೇಷ್ಠ ಪುಟ್ಟಿ ನನ್ನ ಎರಡು ಕಣ್ಣುಗಳಿದ್ದಾಗೆ, ಆ ಕಣ್ಣುಗಳಿಗೆ ಸ್ವಲ್ಪ ಸ್ವಲ್ಪ ನೆನವಾದರೂ ಇರದೇಕ ತಡ್ಕೊಳ್ಳೋ ಶಕ್ತಿ ಇಲ್ಲ. ಅಪ್ಪಾಜಿ, ನೀವು ನನ್ನನ್ನ ತುಂಬಾನೇ ಹಚ್ಕೊಂಡಿದ್ದೀರಾ. ನನ್ನ ನಾಟಕದ ಸತ್ಯ ಗೊತ್ತಾದ್ರೆ ನೀವು ಎಷ್ಟು ನೋವು ಪಡ್ತೀರೋ ಏನೋ. ಅಟ್ಲೀಸ್ಟ್ ನಾನು ಸತ್ಯ ಹೇಳೋ ದಿನ ಬರೋವರೆಗಾದ್ರೂ ನಿಮ್ಮಲ್ಲಿರೋ ಈ ಖುಷಿ ಹಾಗೆ ಇರ್ಲಿ. ಯಾಕೆ ಪುಟ್ಟ, ನಮ್ಮಪ್ಪ ನನ್ನನ್ನು ಎಷ್ಟೊಂದು ಪ್ರೀತಿಸ್ತಾರೆ ಅಂತಾನ? ಹಾ ಅಪ್ಪಾಜಿ, ತಂದೆ ಪ್ರೀತಿಯಿಂದ ದೂರ ಆಗಿರೋಳ್ ನಾನು, ಈಗ ತಂದೆ ಪ್ರೀತಿ ಸಿಗ್ತಾ ಇದೆ. ಪುಟ್ಟ, ಈಗ ಎರಡು ವರ್ಷದ ವನವಾಸ ಕಾಲ ಮುಗಿದಾಯ್ತಲ್ಲ, ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ? ಯಾವತ್ತು ಇನ್ನು ಮುಂದೆ ಖುಷಿ ಖುಷಿಯಾಗಿರ್ಬೇಕು. ಹಾಗೆ ಒಂದು ಫೋನ್ ನಂಬರ್ ಬರ್ಕೊ. ಯಾರ್ದು ಅಪ್ಪಾಜಿ? ಅದು ನಮ್ಮ ಲಾಯರ್ದು. ನಾನು
ತಾಯಿಯರ ಹತ್ರ ಎಲ್ಲ ಮಾತಾಡಿದ್ದೀನಿ. ಅವ್ರು ನಿನ್ನ ಹತ್ರ ಮಾತಾಡ್ತೀನಿ, ಎಲ್ಲಿ ಸಿಗಬೇಕು ಅಂತ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೆ ಫೋನ್ ಮಾಡಬೇಕು ನೀನು. ಏನ್ ವಿಷಯ ಅಪ್ಪಾಜಿ? ನೀನ್ ಇಲ್ದೇ ಇರ್ಬೇಕಾದ್ರೆ ಅವರ ಪಟ್ಟನಿನ ನಾನು ಧರ್ಮೇಂದ್ರನ ಹೆಸರಿಗೆ ಮಾಡಿದ್ದೆ. ಈಗ ನೀನ್ ಬಂದಾಯ್ತಲ್ಲ, ಅದನ್ನ ನಿನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಬೇಕು. ಅಪ್ಪಾಜಿ, ಅದೆಲ್ಲ ಈಗ ಯಾಕೆ? ನೋಡು ಪುಟ್ಟ, ಇಡೀ ಆಸ್ತಿನ ನಿನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಅದು ಯಾವತ್ತಿದ್ರು ನಿನ್ನ ಹೆಸರಿಗೆ ಆಗ್ಬೇಕಲ್ವಾ? ಈ ವಿಷಯದಲ್ಲಿ ನೆಗ್ಲೆಕ್ಟ್ ಮಾಡೋದು ಬೇಡ. ಮೊದಲು ಲಾಯರ್ ಹತ್ರ ಮಾತಾಡು. ಅಲ್ಲ ಅಪ್ಪಾಜಿ, ಅದು ನಿನ್ನ ಲಾಯರ್ ಹತ್ರ ಮಾತಾಡು, ಅವರೇ ಎಲ್ಲ ತಿಳಿಸ್ತಾರೆ. ಏನೇನೋ ನಡೀತಾ ಇದೆಯಲ್ಲ, ಸತ್ಯ ಹೇಳೋದಕ್ಕೂ ಆಗ್ತಾ ಇಲ್ಲ, ಇದನ್ನೆಲ್ಲ ಅನುಭವಿಸೋದಕ್ಕೂ ಆಗ್ತಾ ಇಲ್ಲ. ಇಷ್ಟು ದೊಡ್ಡ ಆಸ್ತಿ ನನ್ನ ಹೆಸರುಗ, ಮಾಯ ಆಗಿರೋ ನನಗೆ ಆ ಅರ್ಹತೆ ಎಲ್ಲಿದೆ? ಹಾಗಾಗಬಾರ್ದು, ಇದಕ್ಕೇನಾದರೂ ಮಾಡಲೇಬೇಕು. ಬೀಗ ಬೇಕು ಅಂದ್ರೆ ದುಡ್ಡು ಕೊಡು, ತಗೊಂಡು ಹೋಗು. ರಾಜೀತ್ ರಾಜೀತ್ ನಿಂತ್ಕೊಳ್ಳೆ, ನಿನ್ನ ಹಠ ಒಳ್ಳೇದಲ್ಲ ಕಣೆ, ಕೊಟ್ಬಿಡೆ ಬೀಗನ. ಬೇಡ ಕಣೆ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀರಾ? ಈಗ ಬರ್ತೀರಾ ನನ್ನ ಜೊತೆಲೆ ಅಥವಾ ಇಲ್ಲೇ ಇರ್ತೀರಾ? ಬರ್ತೀನಿ, ಸಾರಿ ಮಾ. ಅಜ್ಜಿ ಲಾಯರ್ಗೆ ಫೋನ್ ಮಾಡಿ ಮಾತಾಡು ಅಂದ್ರು. ನಾನ್ ಮಾತಾಡಿಲ್ಲ ಅಂತ ಗೊತ್ತಾದ್ರೆ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ. ಫೋನ್ ಮಾಡಿ ಏನು ಅಂತ ಮಾತಾಡ್ಲಿ? ಯಾವ್ದಕ್ಕೂ ಫೋನ್ ಮಾಡಿ ಮಾತಾಡೋದೇ ಒಳ್ಳೇದು ಅನ್ಸುತ್ತೆ. ಹಲೋ ಸರ್, ನಾನು ಅಹಲ್ಯ ಮಾತಾಡ್ತಿರೋದು. ಅಪ್ಪಾಜಿ ನಿಮ್ಮನ್ನ ಮೀಟ್ ಮಾಡಿ ಮಾತಾಡೋದಕ್ಕೆ ಹೇಳಿದ್ರು. ಅದಕ್ಕೆ ಮುಂಚೆ ನಾನೇ ನಿಮ್ಮನ್ನ ಮೀಟ್ ಮಾಡಿ ಮಾತಾಡೋಣ ಅನ್ಕೊಂಡೆ. ಯಾರ ಜೊತೆ ಮಾತಾಡ್ತಿದ್ದಾಳೆ? ಬೇಡ ಸರ್, ನೀವು ಮನೆಗೆ ಬರೋದು ಬೇಡ. ಕೆಲವು ಇಂಪಾರ್ಟೆಂಟ್ ವಿಷಯಗಳನ್ನ ನಾನೇ ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತಾಡಬೇಕು. ಅದಕ್ಕೆ ಹೊರಗಡೆ ಎಲ್ಲಾದರೂ ಮೀಟ್ ಮಾಡೋಣ. ಕೋರ್ಟ್ ಮುಗಿಸ್ಕೊಂಡು ಸಂಜೆ ಸಿಗ್ತೀರಾ? ಸರಿ ಸರ್, ಆಯಿತು. ಸರ್, ಕ್ಯಾಂಟೀನಲ್ಲೆಲ್ಲ ಬೇಡ, ಅಲ್ಲೇ ಕೋರ್ಟ್ ಪಕ್ಕದಲ್ಲೇ ಪಾರ್ಕ್ ಇದೆಯಲ್ಲ, ನಾನು ಅಲ್ಲೇ ಕಾಯ್ತಾ ಇರ್ತೀನಿ. ಹಾಂ ಸರ್, ಹಾಗೆ ಆಗಲಿ. ಥ್ಯಾಂಕ್ ಯು. ಫೋನ್ ಮಾಡಿ ಮಾತಾಡ್ತಿದ್ದಾಳೆ ಅಂತಂದ್ರೆ ಇವಳೇ ಅಹಲ್ಯನಾ?